ಪುಣ್ಯದಿಂದ ಆವರಿಸಿದ ರಬಿಯುಲ್ ಅವ್ವಲ್ ತಿಂಗಳಿನಲ್ಲಿ ಮಹತ್ವದಿಂದ ಶೃಂಗರಿಸಿದ ಮಹನೀಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದ ಕುರಿತುಲ್ಲ ಸಂಕ್ಷಿಪ್ತ ಸಂದೇಶ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಹತ್ವದತ್ತ ಕಣ್ಣು ಹಾಯಿಸುವಾಗ ಭೂಲೋಕಕ್ಕೆ ಪ್ರಥಮವಾಗಿ ಕಾಲಿಟ್ಟ ಆದಮ್ ನಬಿ ಅಲೈಹಿ ಸಲಾಂ ಅವರು ಅಲ್ಲಾಹನ ಆಜ್ಞೆ ಮೀರಿದಾಗ ಹಲವಾರು ವರ್ಷಗಳ ಕಾಲ ಪಶ್ಚಾತ್ತಾಪಪಟ್ಟರು. ಕೊನೆಗೆ ಪ್ರವಾದಿಯವರ ನಾಮದೊಡನೆ ಸೃಷ್ಟಿಕರ್ತನ ಬಳಿ ಪಶ್ಚಾತ್ತಾಪ ಕೇಳಿದಾಗ ಅಲ್ಲಾಹನು ಈ ನಾಮವ ನೀನು ಹೇಗೆ ತಿಳಿದೆ ಎಂದು ಕೇಳುತ್ತಾನೆ. ತಕ್ಷಣ ಆದಮ್ ನಬಿ ಅಲೈಹಿ ಸಲಾಂ ಅವರು ನಾನು ಸ್ವರ್ಗದ ಕೋಣೆ ಕೋಟೆಗಳಲ್ಲಿಯೂ ಮರದ ಎಲೆಯಲ್ಲಿಯೂ ಅರ್ಷನಲ್ಲಿಯೂ ಸಿದ್ರತುಲ್ ಮುಂತಹದಲ್ಲಿಯೂ ಮಲಕುಗಳ ಎರಡು ಕಣ್ಮಧ್ಯೆಯಲ್ಲಿಯೂ ನಿನ್ನ ನಾಮದೊಡೆಗೆ ಸೇರಿಸಿ ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದುರ್ ರಸೂಲುಲ್ಲಾ ಎಂದು ಬರೆದದ್ದಾಗಿ ಕಂಡಿದ್ದೇನೆ ಎಂದು ಉತ್ತರಿಸಿದಾಗ ಅಲ್ಲಾಹನೊಂದಿಗೆ ಇದು ಯಾರು ಎಂದು ಕೇಳಿದಾಗ ಅಲ್ಲಾಹನು ಆದಮ್ ನಬಿ ಅಲೈಹಿ ಸಲಾಮರೊಂದಿಗೆ ಹೇಳುತ್ತಾನೆ, ಲೌಲಾ ಮುಹಮ್ಮದ್ ಮಾ ಖಲಕ್ತುಕ, ನಾನು ಆ ಮುಹಮ್ಮದರನ್ನು ಸೃಷ್ಟಿಸುತ್ತಿರಲಿಲ್ಲ ಎಂದಿದ್ದರೆ ನಾನು ನಿನ್ನನ್ನೂ ಸೃಷ್ಟಿಸುತ್ತಿರಲಿಲ್ಲ. ನಂತರ ಅಲ್ಲಾಹನು ಆದಮ್ ನಬಿ ಅಲೈಹಿ ಸಲಾಮರವರ ಪಶ್ಚಾತ್ತಾಪವನ್ನು ಸ್ವೀಕರಿಸುತ್ತಾನೆ. ಪ್ರವಾದಿಯವರ ಜನನದ ಕುರಿತು ಹೇಳುವುದಾದರೆ ಮಕ್ಕಾ ಪಟ್ಟಣದ ಸಮೂಹ ಕೊಲೆ ಲೂಟಿ ದರೋಡೆಗಳಂತಹ ಕುಕೃತ್ಯಗಳಲ್ಲಿ ತಲ್ಲೀನರಾಗಿದ್ದರು. ಮಾನವೀಯತೆ ಏನೆಂಬುದೆಂದರಿಯದ ಸಮುದಾಯವು ಜನಿಸಿದ ಕೂಸು ಹೆಣ್ಣೆಂದು ತಿಳಿದ ಕೂಡಲೇ ಅದನ್ನು ಜೀವಂತವಾಗಿ ಹೂಳುವುದು ರೂಢಿಯಾಗಿತ್ತು. ಇಂತಹ ದುಸ್ವಭಾವಗಳಿಂದ ಮುಳುಗಿದ ಜನಸಮುದಾಯದ ಮಧ್ಯದಲ್ಲಿ ಸತ್ಯವನ್ನು ನೈತಿಕತೆಯನ್ನು ಬೋಧಿಸುವವರಾಗಿ ಕ್ರಿಸ್ತಶಕ 521 ರಬಿಯುಲ್ ಅವ್ವಲ್ 12ನೇ ಸೋಮವಾರದಂದು ಲೋಕ ಮುಸ್ಲಿಮರ ವಿಶ್ವಾಸ ಸಂಕೇತದ ಪುಣ್ಯಭೂಮಿ ಮಕ್ಕದಲ್ಲಿ ಲೋಕನಾಯಕ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನ್ಮ ತಾಳಿದರು. ಅಂದು ಅನೇಕ ಪವಾಡಗಳು ದಾರೆ ದಾರೆಯಾಗಿ ಮಲೆಯನ್ನೇ ಸುರಿಸಿತು. ಅನೇಕ ಬಿಂಬಗಳು ನೆಲಕ್ಕುರುಳಿದವು. ಕಿಸ್ರಾ ಕೈಸರ್ ಕೋಟೆ ಛಿದ್ರವಾಯಿತು. ಸಾವಿರ ವರ್ಷಗಳ ಕಾಲ ಆರಾಧಿಸಲ್ಪಡುತ್ತಿದ್ದಂತಹ ಅಗ್ನಿ ನಂದಿ ಹೋಯಿತು ಮತ್ತು ಸಾವ ನದಿಯ ನೀರು ಬತ್ತಿ ಹೋಯಿತು. ಅಮಿನಾ ಬೀವಿ ರಲಿಯಲ್ಲಾಹು ಅನ್ಹಾರವರು ಗರ್ಭಧರಿಸಿ 2 ತಿಂಗಳಾದಾಗ ಪತಿ ಅಬ್ದುಲ್ಲಾ ರಲಿಯಲ್ಲಾಹು ಅನ್ಹು ತೀರಿ ಹೋದರು. ಜನ್ಮದಿಂದಲೇ ಅನಾಥನಾಗಿ ಬೆಳೆದ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ 6ನೇ ವರ್ಷದ ಪ್ರಾಯದಲ್ಲಿ ತಾಯಿ ವಿಯೋಗದ ನೋವನ್ನು ಅನುಭವಿಸಿದರು. ನಂತರ ಅಜ್ಜರಾದ ಅಬ್ದುಲ್ ಮುತ್ತಲಿಬರವರು ಸಾಕಿ ಸಲಹಿದರು. ಅಬ್ದುಲ್ ಮುತ್ತಲಿಬರವರು ಮರಣ ಹೊಂದುವಾಗ ಪೈಗಂಬರಿಗೆ 8 ಪ್ರಾಯ ತುಂಬಿತ್ತು. ಆಗ ಚಿಕ್ಕಪ್ಪರಾದ ಅಬೂ ತಾಲಿಬರು ಪ್ರವಾದಿಯವರ ಪಾಲನೆ ಪೋಷಣೆ ವಹಿಸಿಕೊಂಡರು. ಪ್ರವಾದಿಯವರು ನಿಸ್ವಾರ್ಥತೆ ವಿನಯ ಮುಂತಾದ ಸ್ವಭಾವಗಳನ್ನು ಹೊಂದಿದ್ದರು. ಕರುಣೆ ಸಹನೆ ಪ್ರೀತಿ ಬುದ್ಧಿವಂತಿಕೆ ಚುರುಕುತನ ಬಾಲ್ಯದಿಂದಲೇ ಅವರಲ್ಲಿ ಬೆಳೆದಿತ್ತು. ಅವರು ಸತ್ಯಸಂಧರಾಗಿ ಬೆಳೆದರು. ಅವರ ಸತ್ಯಸಂಧತೆಯನ್ನು ಕಂಡ ಮಕ್ಕ ನಿವಾಸಿಗಳು ಅವರಿಗೆ ಅಸ್ವಾದಿಕ್ ಅಲ್ ಅಮೀನ್ ಎಂಬ ಶೀರ್ಷಿಕೆ ನೀಡಿದರು. ಕಡು ಶತ್ರುವಾದ ಅಬೂಜಲ್ನಂಥ ಕ್ರೂರಿಗಳು ಕೂಡ ಅವರ ಸತ್ಯಸಂಧತೆಯನ್ನು ಪ್ರಶಂಸಿದರು. 25ನೇ ವಯಸ್ಸಿನಲ್ಲಿ ಖದೀಜಾ ಬೀವಿ ರಲಿಯಲ್ಲಾಹು ಅನ್ಹಾರವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. 40 ವರ್ಷ ಪ್ರಾಯದಲ್ಲಿ ಅಲ್ಲಾಹನು ಸಮೂಹಕ್ಕೆ ಪೈಗಂಬರರಾಗಿ ನೇಮಿಸಿದನು. 13 ವರ್ಷಗಳ ಕಾಲ ಅಬೂಜಹಲ್ ಉತುಬತ್ ಶೈಬತ್ ಮುಂತಾದ ಶತ್ರುಗಳಿಂದ ತೊಂದರೆಗಳನ್ನುಂಡು ಅಲ್ಲಾಹನ ಮಾರ್ಗದಿಂದ ಒಂದು ಹೆಜ್ಜೆಯ ಹಿಂದೆ ಸರಿಯದೆ ದೀನಿ ಪ್ರಬೋಧನೆಯನ್ನು ನಡೆಸಿದರು. ಕೊನೆಗೆ 53 ವಯಸ್ಸಿನಲ್ಲಿ ಅಲ್ಲಾಹನ ಆಜ್ಞೆಯ ಮೇರೆಗೆ ಮಕ್ಕಾದಿಂದ ಮದೀನಗೆ ಹಿಜ್ರಾ ಹೋದರು. ಮದೀನಾ ನಿವಾಸಿಗಳು ಪ್ರವಾದಿಯವರನ್ನು ಹಾಡಿ ಹೊಗಳಿ ಸ್ವಾಗತಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಖೈಬರ್ ರಣರಂಗದಲ್ಲಿ ಸೈನ್ಯದೊಡನೆ ಯುದ್ಧ ನಡೆಸುತ್ತಿದ್ದರು. ಆ ವೇಳೆಯಲ್ಲಿ ಒಂದೊತ್ತಿನ ಊಟಕ್ಕೆಂದು ಅಮುಸ್ಲಿಮಳಾದ ಮಹಿಳೆ ಪ್ರವಾದಿವರ್ಯರನ್ನು ಮನೆಗೆ ಆಮಂತ್ರಿಸುತ್ತಾಳೆ. ಆ ಮಹಿಳೆಯು ಪ್ರವಾದಿವರ್ಯರಿಗೆ ಮಾಂಸದೊಡನೆ ವಿಷವನ್ನು ಬೆರೆಸಿ ನೀಡುತ್ತಾಳೆ. ಭೋಜನೆ ಶುರು ಮಾಡಿದ ಒಂದು ಸಹಾಬಿ ತಟ್ಟನೆ ನಡುಗಿ ತೀರಿ ಹೋಗುತ್ತಾರೆ. ಆ ಸಂದರ್ಭದಲ್ಲಿ ಪ್ರವಾದಿಯವರ ಬಾಯಲ್ಲಿ ಮಾಂಸದ ಸಣ್ಣ ತುಂಡಿತ್ತು. ಆ ಕ್ಷಣದಲ್ಲಿ ಜಿಬ್ರೀಲ್ ಬಂದು ಮಾಂಸದ ತುಂಡನ್ನು ಉಗಿಯಲು ಹೇಳಿದರು. ಆ ವಿಷವೇ ಪ್ರವಾದಿವರ್ಯರ ವಿಯೋಗಕ್ಕೆ ಕಾರಣವಾಗಿತ್ತು ಎಂಬುವ ಅಭಿಪ್ರಾಯವಿದೆ. ಪ್ರವಾದಿವರ್ಯರು ತನ್ನ 63ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿ ಅಲ್ಲಾಹನ ಕರೆಗೆ ಉತ್ತರಿಸಿ ಪರಲೋಕ ಯಾತ್ರೆಗೈದರು. ನಾಗರಿಕರು ಪಶು ಸಮಾನರಾದ ಕ್ರೂರಿಗಳು ನೀಚರೂ ಆದ ಜನಸಮೂಹವನ್ನು ಅತ್ಯುನ್ನತ ಮಾನವರನ್ನಾಗಿ ಪರಿವರ್ತಿಸಿದರು. ಅವರು ಬೆಳಗಿದ ಆಧ್ಯಾತ್ಮಿಕ ಜ್ಯೋತಿ ಲೋಕದ ಮೂಲೆ ಮೂಲೆಗೂ ಬೆಳಕು ಚೆಲ್ಲಿತು. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರಿದ ಸಂದೇಶಗಳನ್ನು ಪಾಲಿಸುತ್ತಾ ಪೈಗಂಬರ್ರೊಂದಿಗೆ ಪ್ರೇಮವನ್ನು ಸಾಬೀತುಪಡಿಸೋಣ.
ಅವರು ತೋರಿದ ಸತ್ಯಪಥದಲ್ಲಿ ಚಲಿಸಲು ಜಗದೊಡೆಯನಾದ ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಆಮೀನ್.